ದೇಶದಲ್ಲಿ ಒಮಿಕ್ರಾನ್ ಕೇಸ್ಗಳ ಸಂಖ್ಯೆ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಒಮಿಕ್ರಾನ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸೀರಿಯಸ್ ಆಗಿದೆ ಬೂಸ್ಟರ್ ಅಥವಾ ಹೆಚ್ಚುವರಿ ಡೋಸ್ ನೀಡಿಕೆ ಕುರಿತು ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ತಜ್ಞರ ಜೊತೆ ಸಭೆ ನಡೆಯುತ್ತೆ ಹೆಚ್ಚುವರಿ ಡೋಸ್ ಕೊಡಬೇಕಾ ಬೂಸ್ಟರ್ ಡೋಸ್ಗೆ ಅನುಮತಿಸಬೇಕಾ ಅನುಮತಿಸಿದರೂ ಯಾರಿಗೆ ಬೂಸ್ಟರ್ ಡೋಸನ್ನು ಕೊಡಬೇಕು ಅನ್ನೋದು ಇನ್ನೊಂದು ಪ್ರಶ್ನೆ ಬೂಸ್ಟರ್ ಡೋಸ್ ಬದಲು ಹೆಚ್ಚುವರಿ ಮೂರನೇ ಡೋಸ್ ಕಡೆಗೆ ಕೇಂದ್ರ ತಜ್ಞರು ಒಲವನ್ನು ತೋರಿಸ್ತಾ ಇದ್ದಾರೆ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಹೆಚ್ಚುವರಿಯಾಗಿ ಮೂರನೇ ಡೋಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆಯಂತೆ ಸೊ ಹೆಚ್ಚುವರಿ ಮೂರನೇ ಡೋಸ್ ಮತ್ತು ಬೂಸ್ಟರ್ ಡೋಸ್ ಎರಡೂ ಪ್ರತ್ಯೇಕ ಅಂತ ಈಗ ಕೇಂದ್ರ ತಜ್ಞರು ಹೇಳ್ತಾ ಇರೋದು ಎರಡು ಡೋಸ್ ಪಡೆದರೂ ರೋಗ ನಿರೋಧಕ ಶಕ್ತಿ ಹೆಚ್ಚದವರಿಗೆ ಹೆಚ್ಚುವರಿಯಾಗಿ ಮೂರನೇ ಡೋಸನ್ನು ಕೊಡಬಹುದು ಇನ್ನು ಈಗ ಡಬಲ್ ಡೋಸ್ ಪಡೆದ ಎಲ್ರಿಗೂ ನಿಗದಿತ ಅವಧಿಯ ಬಳಿಕ ನೀಡುವಂತಹ ಲಸಿಕೆಗೆ ಬೂಸ್ಟರ್ ಡೋಸ್ ಅಂತ ಕರೀತಾರೆ ಅಂತ ವ್ಯಾಖ್ಯಾನಿಸಿದ್ದಾರೆ ತಜ್ಞರು ಸೊ ಏನು ಮಾಡ್ತಾರೆ ಅಂತಕ್ಕಂಥದ್ದು ನೋಡೋಣ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ ಇದೆ ಅಂತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಗುಜರಾತ್ ಒಂದು ರಾಜಸ್ಥಾನದಲ್ಲಿ ಒಂಬತ್ತು ಹೀಗೆ ಹಲವಾರು ಕೇಸ್ಗಳು ಪತ್ತೆಯಾಗಿದೆ ಒಮಿಕ್ರಾನ್ ವೈರಸ್ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಏನಂದ್ರೆ ಸೋಂಕು ಹೆಚ್ಚಬಹುದು ಆದರೆ ಆಸ್ಪತ್ರೆ ಸೇರುವವರ ಸಂಖ್ಯೆ ತೀರಾ ಕಡಿಮೆಯಂತೆ ಸೋಂಕು ಜಾಸ್ತಿ ಆಗ್ಬೋದು ಬರುತ್ತೆ ಕೊರೋನಾ ಕೋವಿಡ್ ಬರುತ್ತೆ ಆದರೆ ಆಸ್ಪತ್ರೆಗೆ ಸೇರುವವರ ಸಂಖ್ಯೆ ತೀರಾ ಕಡಿಮೆ ದಕ್ಷಿಣ ಆಫ್ರಿಕಾದಲ್ಲಿ ಒಮಿಕ್ರಾನ್ ವೈರಸ್ ಪ್ರಕರಣ ಹೆಚ್ಚಾಗ್ತಾ ಇದೆ ಆದರೆ ಗಂಭೀರ ಲಕ್ಷಣಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಅತೀ ಕಡಿಮೆ ಇದೆಯಂತೆ ಈವರೆಗೆ ಆಸ್ಪತ್ರೆ ಸೇರಿದ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ವಿರಳ ದಕ್ಷಿಣ ಆಫ್ರಿಕಾದಲ್ಲಿ ಬಂದಿದೆ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಹೋಗುತ್ತೆ ಹೀಗಾಗಿ ಅನಗತ್ಯವಾದ ಟೆನ್ಷನ್ ಬೇಡ ಅಂತ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ರಮಫೋಸಾ ಅವರು ಹೇಳಿದ್ದಾರೆ